ಕಟ್ಟಿಸಿ ನಾವೆಲ್ಲರೂ ಪ್ರತಿಭಟನೆಗೆ ನಮ್ಮ ಕೋಲಾರಿನ ಹೃದಯ ಭಾಗದಲ್ಲಿ ಇರತಕ್ಕಂತ ಮೆಕ್ಕೆ ಸರ್ಕಲ್ ಬಂದಿದ್ದೀವಿ. ಇವತ್ತೆಲ್ಲ ನಮ್ಮ ಜಿಲ್ಲೆಯ ಎಲ್ಲರಾದಂತಹ ಹಿರಿಯರಾದಂತಹ ನಂಜೀರಣ್ಣ ಅವರು, ನಂಜೇಗೌಡರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಂಬಿಎಸ್ ಇರುವಂತಹ ಹನೇಲಣ್ಣ ಅವರು, ಎಲ್ಲ ನಮ್ಮ ಮುಂಚೂಣಿ ಘಟಕದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಹಿರಿಯರು, ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಇವತ್ತು ನಾವು ಬಂದಿರೋದು ಏನಂತಂದ್ರೆ ನ್ಯಾಯ ಕೇಳೋಕ್ಕೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಬಿಜೆಪಿ ಅವರು ಒಂದು ಕೆಲಸ ಮಾಡಬೇಕಾಗಿದೆ. ಇವಾಗ ರಾಜ್ಯಪಾಲರ ಮನೆ ರಾಜಭವನಕ್ಕೆ ಬಿಜೆಪಿ ಕಚೇರಿ ಅಂತ ಹೆಸರಾಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅಲ್ಲಿ ಬಿಜೆಪಿ ಕಚೇರಿ ಇದು, ಏನಾದ್ರೂ ಬಿಜೆಪಿ ಕೆಲಸ ಇದ್ರೆ ರಾಜಭವನ ಬಿಜೆಪಿ ರಾಜಭವನ ಕೇಳಬೇಕು, ಅವರನ್ನು ಬರ್ಕೋಬೇಕು ಅಂತ ಒಂದು. ಎರಡನೇದಾಗಿ ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ಅವರು 40-45 ವರ್ಷಗಳ ಅವರು ರಾಜಕೀಯ ಚರಿತ್ರೆಯಲ್ಲಿ ಒಂದು ಚುಕ್ಕೆ ಒಂದು ಕಪ್ಪು ಚುಕ್ಕೆಯಿಂದ ಬಂದಿರುವಂತಹ ಒಂದು ವ್ಯಕ್ತಿ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರಿಗೂ ಈ ಕೇಸ್ಗೂ ಸಂಬಂಧ ಏನು? ಯಾರಾದ್ರೂ ಕೇಳಿ ದಯವಿಟ್ಟು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೂ ಇದಕ್ಕೂ ಸಂಬಂಧ ಏನು? ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಮನೆಯವರ ಅಣ್ಣ ಬಂದ್ಬಿಟ್ಟು ಅವರಿಗೆ ಅಷ್ಟ ಕುಟುಂಬಕ್ಕೆ ಅಂತ 3 ಎಕರೆ ಅಂತ ಜಮೀನನ್ನು ಕೊಡ್ತಾರೆ. ಆ ಜಮೀನನ್ನ ಕೂಡ ಮೂಡಾದವರು ಅದನ್ನ ಅಪ್ಲಿಕೇಶನ್ ಮಾಡ್ತಾರೆ, ಗೋಡೌನ್ ಮಾಡ್ತಾರೆ, ತಿರ್ಗಾ ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ. ಅವರೇ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ. ಇವರು ಕನ್ವರ್ಷನ್ ಮಾಡಿದ್ದ ಜಾಗವನ್ನ ಇವರು ಗಮನಕ್ಕೆ ಬರದೇ ಮೂಡಾದವರು ಲೇಔಟ್ ಮಾಡಿ ಮಾರಾಟ ಕೊಡ್ತಾರೆ. ಗಮನಕ್ಕೆ ಬರೋದೇ ಇಲ್ಲ, ಲೇಔಟ್ ಮಾಡಿ ಮಾರಾಟದಾಗ ಆಗ ಸಿದ್ದರಾಮಯ್ಯ ಅವ್ರ ಮನೆಯವರು ಹೋಗಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾಡಿದೀರ ನೀವು, ಇದು ತಪ್ಪಾಗಿದೆ, ನನ್ನ ಜಮೀನ್ ಯಾಕೆ ಮಾಡಿದೀರ ನೀವು ಅಂದ್ಬಿಟ್ಟು ಅವರು ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೇಔಟ್ ಮಾಡಿ ಮಾರಿರೋದೇ ತಪ್ಪು. ಮೊದಲನೇದಾಗಿ ಮಾಡಿರೋದೇ ತಪ್ಪು. ಅದರಲ್ಲಿ ಅವ್ರು ಕೇಳಿದಾಗ 30,000 ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ. ಇದ್ರ ಜಾಗ 3 ಎಕರೆ 16 ಗುಂಟೆ ಹೋಗಿರೋದ್ರ 38,000 ಜಾಗ ಕೊಡಬಾರ್ದ? ಅದು ಏನು ತಪ್ಪು ಮಾಡಿ ನಮ್ದು ತಪ್ಪಾಗಿದೆ ತಪ್ಪಿಕೊಂಡು ಜಾಗವನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟಿರೋದು ಯಾವಾಗ? ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದನ್ನ. ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರು ಹೋದಲ್ಲ, ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ಸೈಕಲ್ ತಗೊಂಡಿದ್ದಾರೆ. ಇದೇನು ನ್ಯಾಯ ಇದು? ನೀವೇ ಹೇಳಿ, ಇದೇನು ನ್ಯಾಯನ ಇದು? ಯಾರ್ಯಾರು ತಗೊಂಡಿದ್ದಾರೆ? ಯಾರ್ದಿಲ್ಲ ಅಲ್ಲಿ ಸೈಟ್ಗಳು? ಸಿದ್ದರಾಮಯ್ಯ ಹೆಸರಲ್ಲಿ ಒಂದೇ ಒಂದು ಉಂಗುರ ಇದೆಯಾ? ಅವ್ರಿಗೆ ಒಂದು ಸರ್ವೆ ನಂಬರ್ ಇದೆಯಾ? ಒಂದು ಮನೆ ಇದೆಯಾ? ಒಂದು ಕಾರ್ ಇದೆಯಾ? ಅವ್ರಿಗೆ ಏನಿದ್ದಾರೆ? ಅವ್ರು ಪಟ್ಟಪಟ್ಟಿ ಚಟ್ಟಿ ಬಿಟ್ಟ ಬೇರೆ ಏನು ಇಲ್ಲ ಅಲ್ಲಿ ಸಿದ್ದರಾಮಯ್ಯಗೆ. ಈ ದೇಶದ ಜನನೇ ಆ ಸಿದ್ದರಾಮಯ್ಯ ಆಸ್ತಿ. ಅವ್ರು ಇರಲಿಲ್ಲ ಅಂತ ವ್ಯಕ್ತಿನ ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಇವತ್ತು ಪ್ರಾಸಿಕ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕೊಂಡು ಆ ಮಾಡ್ತಾ ಇರುವಂತ ಕೆಲಸ. ಇವತ್ತರ ನಮ್ಮ ಲಗ್ನ ಹೇಳಿದ್ರು ಕುಮಾರಸ್ವಾಮಿ ಮೇಲೆ, ಶಿವಕುಮಾರ್ ಜಿಲ್ಲೆ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ, ನಿರಾಮಿ ಮೇಲೆ, ಇವರು ಮೇಲೆ, ಎಲ್ಲರ ಮೇಲೂ ಕೊಟ್ಟು 9 ತಿಂಗಳಾಗಿದೆ ಗವರ್ನರ್ ಆಫೀಸ್ಗೆ, 1 ವರ್ಷ ಆಗಿದೆ ಅವ್ರ ಮೇಲೆ. ಏನು ಯಾರು ಕೊಟ್ಟಿರೋದು? ಲೋಕಾಯುಕ್ತ. ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ? ಗೊತ್ತೇನಪ್ಪ? ಲೋಕಾಯುಕ್ತದವರು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು, ಗವರ್ನರ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತವರು ಗವರ್ನರ್ ಆಫೀಸ್ಗೆ ಲೆಟರ್ ಬರೆದು 1 ವರ್ಷ ಆಗ್ತಾ ಇದೆ. ಇನ್ನ ಅದನ್ನು ಕೊಡಕ್ಕೆ ಗವರ್ನರ್ಗೆ ಆಗ್ತಾ ಇಲ್ಲ, ಅವ್ರ ಕೈಯಲ್ಲಿ ಗವರ್ನರ್ ಕೈಯಲ್ಲಿ ಅದನ್ನು ಕೊಡಕ್ಕಾಗಿಲ್ಲ. ಯಾರೋ ಪಿಜೆ ಅಬ್ರಾಮ್, ಪಿಜೆ ಅಬ್ರಾಮ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕರ್ಸ್ ಹೋಗಿ 25 ಲಕ್ಷ ಅವರಿಗೆ ಜುರ್ಮಾನ ಹಾಕಿದ್ದಾರೆ. 25 ಲಕ್ಷ ಜುರ್ಮಾನ ಹಾಕಿ ಚೂಮಾರ್ ಹಾಕಿ ನೀನ್ ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿ ತಗೊಂಡ್ ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎಂಕ್ವೈರಿ ಮಾಡ್ಬಿಡ್ವಾ? ಓದೋದ್ರಲ್ಲಿ ಅದ್ರ ಓದೋದ ಗವರ್ನರು ಅದನ್ನ ಓದಿ ಏನು ಅಂತ ತಿಳ್ಕೊಂಡಾದ್ರೂ ಮಾಡ್ಬೇಕಲ್ಲ. ಏನೇನಿಲ್ಲ, ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್, ಶೋಕಾಸ್ ನೋಟಿಸ್ ಕೊಟ್ಬಿಡೋದು, ಕೊಟ್ಟು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತೀರಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷ ಯಾವುದನ್ನು ಹೇಳೋದಿಲ್ಲ. ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಕಿರುಕು ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ವೀಕ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ? ಒಂದು ಮಾತ್ರ ತಿಳ್ಕೊಂಡು ಬಿಜೆಪಿ ಜೆಡಿಎಸ್ ಅವ್ರು ಹೇಳ್ತೀವಿ, ಈ ದೇಶಕ್ಕೆ ಇಂಟರ್ನೆಟ್ ತೆಗೆದು ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನ ನೀವೆಲ್ಲ ಏನು ಮಾಡಕ್ಕಾಗೋದಿಲ್ಲ, ಜನನೂ ಏನು ಮಾಡಕ್ಕಾಗೋದಿಲ್ಲ, ಸಿದ್ದರಾಮಯ್ಯನೂ ಏನು ಮಾಡಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಫೋನ್ ಇಲ್ಲ ರೀ, ಮೊಬೈಲ್ ಇಲ್ಲ ಸರ್ ಅವ್ರಿಗೆ. ಯಾರ್ದು ಪಕ್ಕದಲ್ಲಿ ಮೊಬೈಲ್ ಅಲ್ಲಿ ಮಾತಾಡೋರು? ಮೊಬೈಲೇ ಇಲ್ಲ ಅವ್ರಿಗೆ. ಅವ್ರದ್ದು ಸಿಮ್ ಕಾರ್ಡ್ ಇಲ್ಲ, ಅವ್ರ ಮೊಬೈಲ್ ಇಲ್ಲ, ಅವ್ರ ಹೆಸರಲ್ಲಿ ಅವ್ರ ಫೋನ್ ಇಲ್ಲ, ಬೇರೆಯವ್ರ ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ವ್ಯಕ್ತಿ ಮೇಲೆ ಇದು ಕೊಟ್ಟಿದ್ದೀರಾ ಅಂದ್ರೆ ಇದನ್ನ ನಾವಂತೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು, ಜಿಲ್ಲಾ ಕಾಂಗ್ರೆಸ್, ಎಸ್ ಸಿ ಎಸ್ ಟಿ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರೂ ಇದನ್ನ
ಖಂಡಿಸ್ತಾ ಇದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೇವೆ. ಗವರ್ನರ್ ಮಾಡ್ತಾ ಇರುವಂತದನ್ನ ಖಂಡಿಸ್ತೇವೆ ನಾವೆಲ್ಲರೂ. ಇದ್ರ ಮೇಲೆ ನಾವು ಕಾನೂನು ಹೋರಾಟವನ್ನ ಮಾಡೋದಕ್ಕೆ ತಯಾರಾಗಿದ್ದೇವೆ. ನಿಮ್ಮ ಬೆದರಿಕೆಗಳಿಗೆ, ನಿಮ್ಮ ಲೆಟರ್ಗಳಿಗೆ, ನೀವು ಬರುವಂತಹ ಪ್ರಾಸಿಕ್ಯೂಷನ್ಗೆ ಎದುರುವಂತ ಪ್ರಶ್ನೆ ನಮ್ದು ಯಾರಿಗೂ ಇಲ್ಲ, ನಾವು ಎದುರಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಯ್ಯ ಅವರ ಮೇಲೆ ಏನ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ವಿಲೇಜ್ ವೈಸ್ ಎಲ್ಲ ಮನೆ ಮನೆಗೂ ಮಾಹಿತಿ ತಲುಪಿಸ್ಬೇಕು. ಏನೂ ಇಲ್ಲ ಅವ್ರದು, ಇಲ್ಲ ಅವ್ರದ್ದು ಏನಾದ್ರು ಇದ್ರೆ ದಾಖಲೆ ಅದ್ರ ತೋರಿಸಿ ಅಂತ ಕೇಳ್ಬೇಕು. ನಾವು ಆ ರೀತಿಯಲ್ಲಿ ಮನೆ ಮನೆ ಬಾಗುವುದನ್ನ ಯಾವ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಬಾಗಿಲು ತೋರಿಸಿದ್ವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಂಗೆ ಮನೆ ಮನೆಗಳು ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಈ ಬಿಜೆಪಿ ಅವರು JDS ಅವರನ್ನ ಈ ದೇಶದಿಂದ ಕಿತ್ತ ಆಚೆ ಬಿಸಾಕುವವರು ಈ ಹೋರಾಟವನ್ನು ಎಲ್ಲರೂ ಮುಂದುವರಿಸಬೇಕು ಅಂತ ಹೇಳ್ತಾರಲ್ಲ ಮಾತು.